ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕು ಆಸ್ಪತ್ರೆ ಗುಣಮಟ್ಟ ಹಾಗೂ ಸೋಂಕು ರಹಿತ ಸೇವೆ ನೀಡುತ್ತಿದ್ದು ಸಾರ್ವಜನಿಕರಿಂದ ಪ್ರಶಂಸೆ ಪಡೆಯುವ ಮೂಲಕ ಸರ್ಕಾರದ ಕಾಯಕಲ್ಪ ಪ್ರಶಸ್ತಿಗೆ ಪಾತ್ರವಾಗಿದೆ. ಈ ಕುರಿತು ಒಂದು ವರದಿ. ಸರ್ಕಾರಿ ಆಸ್ಪತ್ರೆಗಳೆಂದರೆ ಮೂಗು ಮುರಿಯುವವರೇ ಹೆಚ್ಚು. ಆದರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಇದಕ್ಕೆ ತದ್ವಿರುದ್ಧವಾಗಿ ಉತ್ತಮ ಚಿಕಿತ್ಸೆಯ ಜೊತೆಗೆ ಸ್ವಚ್ಛ ವಾತಾವರಣದ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. 176 ತಾಲೂಕು ಆಸ್ಪತ್ರೆಗಳ ಪೈಕಿ 2ನೇ ಸ್ಥಾನದಲ್ಲಿರುವ ಈ ಆಸ್ಪತ್ರೆ 2021-22ನೇ ಸಾಲಿನ ಕಾಯಕಲ್ಪ ಪ್ರಶಸ್ತಿಗೆ ಪಾತ್ರವಾಗಿದೆ. ಆಸ್ಪತ್ರೆಯ ಆವರಣದಲ್ಲಿರುವ ಉದ್ಯಾನವನ, ಆಸ್ಪತ್ರೆಯ ಇಕ್ಕೆಲಗಳು ಸ್ವಚ್ಛವಾಗಿದ್ದು ನಾಗರಿಕರಿಗೆ ಪರಿಸರ ಸ್ನೇಹಿ ವಾತಾವರಣ ಸೃಷ್ಟಿಸಲಾಗಿದೆ. 100 ಹಾಸಿಗೆಗಳ ಸಾಮರ್ಥ್ಯ ಹೊಂದಿರುವ ಆಸ್ಪತ್ರೆಯಲ್ಲಿ ತಂತ್ರಜ್ಞಾನದ ಮೂಲಕ ಸುಧಾರಿತ ಚಿಕಿತ್ಸಾ ಕ್ರಮಗಳನ್ನು ಸಹ ಅಳವಡಿಸಿಕೊಳ್ಳಲಾಗಿದೆ. ನೆರೆ ತಾಲೂಕು ಹಾಗೂ ವಿವಿಧ ಹಳ್ಳಿಗಳಿಂದ ಆಗಮಿಸುವ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆಯನ್ನು ಇಲ್ಲಿನ ವೈದ್ಯರು ಒದಗಿಸುತ್ತಿದ್ದಾರೆ. ದೂರದರ್ಶನದೊಂದಿಗೆ ಚಿಕಿತ್ಸೆಗಾಗಿ ಆಗಮಿಸಿದ್ದ ಮಡಿವಾಳಪ್ಪಗೌಡ ಶಿವಲಿಂಗಪ್ಪ ಆಸ್ಪತ್ರೆಯಲ್ಲಿ ತಾವು ಡಯಾಲಿಸಿಸ್ ಚಿಕಿತ್ಸೆ ಪಡೆಯುತ್ತಿದ್ದು ಇಲ್ಲಿನ ಉತ್ತಮ ಹಾಗೂ ಆರೋಗ್ಯಕರ ವಾತಾವರಣ ಮನಸ್ಸಿಗೆ ಉಲ್ಲಾಸ ಕೊಡುತ್ತದೆ ಎಂದರು. ಇಲ್ಲಿ ಮೊದಲು ಡಯಾಲಿಸಿಸ್ ಮಾಡ್ಸೋಕೆ 2015 ಚಾಲು ಆಗಿದ್ದಾರೆ. ಏನಂದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಸರಿಯಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ, ಡಾಕ್ಟರ್ಗಳು ಹೋಗ್ಬಾರ್ರಿ, ಒಳ್ಳೆಯವ್ರದಾರ್ರಿ, ಚೆನ್ನಾಗಿ ನೋಡ್ಕೋತಾರ್ರಿ. ಏನಂದ್ರೆ ನಾ ಆರಾಮದೇನ್ರಿ. ಚಿಕಿತ್ಸೆಗೆ ಒಳಪಟ್ಟಿರುವ ಮಲ್ಲೇಶ ಹಂಗರಗಿ ಆಸ್ಪತ್ರೆ ಸಿಬ್ಬಂದಿಯ ಸೇವೆ ಶ್ಲಾಘನಾರ್ಹ, ಗುಣಮಟ್ಟದ ಚಿಕಿತ್ಸೆ ನೀಡುತ್ತಿರುವುದರಿಂದ ತಮಗೆ ಅನುಕೂಲವಾಗಿದೆ ಎಂದರು. ಖಾಸಗಿ ದವಾಖಾನಿಗಿಂತ ಇಲ್ಲೇನದ ಚಲೋ ಅದ್ರಿ, ವ್ಯವಸ್ಥೆ ಅದ, ಊಟ ಕೊಡ್ತಾರೆ, ಟೈಮ್ ಸರಿ ಬರ್ತಾರೆ, ಕೇಳ್ತಾರೆ, ಎಲ್ಲ ಏನದ ಸ್ಟೇಟ್ಮೆಂಟ್ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಗುಳಿಗೆ ಎಲ್ಲ ಏನದ ವ್ಯವಸ್ಥೆ ಚಲೋ ಅದ್ರಿ. ನರ್ಸಿಂಗ್ ಅಧಿಕಾರಿ ಪ್ರಸನ್ನ ಕುಮಾರ್ ಹೊರರೋಗಿ ವಿಭಾಗದಲ್ಲಿ ಪ್ರತಿದಿನ 700ಕ್ಕೂ ಅಧಿಕ ಮಂದಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ಇವೆಲ್ಲ ಇನ್ಸ್ಪೆಕ್ಷನ್ ಬರೋದ್ರಿಂದ ನಮ್ಮಲ್ಲಿ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ನಮ್ಮಲ್ಲಿ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಪೇಷಂಟಿಗೆ ಏನು ಯಾವ ರೀತಿ ಸರಿಯಾಗಿ ಟ್ರೀಟ್ಮೆಂಟ್ ಹೋಗಬೇಕು ಆ ಥರ ಸರಿಯಾಗಿ ಟ್ರೀಟ್ಮೆಂಟ್ ಇದಾಗ್ತಾರೆ. ಕ್ಲೀನ್ಲೆಸ್ ಆಗಲಿ, ಇನ್ಫೆಕ್ಷನ್ ಕಂಟ್ರೋಲ್ ಆಗಲಿ, ಮತ್ತು ಪೇಷಂಟು ಸ್ಟಾಫ್ ಸೇಫ್ಟಿ ಪ್ರಿಕಾಷನ್ ನಾವು ಮೇಂಟೈನ್ ಮಾಡ್ತಿದ್ದೇವೆ. ಆರೋಗ್ಯಾಧಿಕಾರಿ ಚಂದ್ರಶೇಖರ್ ಹದಿಮೂರ ಸರ್ಕಾರದ ವಿವಿಧ ಯೋಜನೆಗಳ ಮೂಲಕ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ, ಗುಣಮಟ್ಟದ ಚಿಕಿತ್ಸೆ ನೀಡುತ್ತಿರುವುದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಿದೆ ಎಂದರು. ಮತ್ತು ನಮ್ಮ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗೂ ಸಹಿತ ಒಳ್ಳೆಯ ಒಂದು ಚಿಕಿತ್ಸೆ ಕೊಡುವುದರ ಮೂಲಕ ಅವರಿಗೆಲ್ಲ ಪ್ರೋತ್ಸಾಹ ಮಾಡಿ ಮತ್ತು ಅವರಿಗೆಲ್ಲ ಬೆನ್ನೆಲುಬಾಗಿ ನಿಂತು ಇದನ್ನು ಯಶಸ್ವಿ ಮಾಡಿ ಅದನ್ನು ಹೊಡೆದೋಡಲಿಕ್ಕೆ ಮುಖ್ಯವಾಗಿ ನಮ್ಮ ಸಾವಿರ ಪೊಲೀಸರು ಬಹಳ ಪಾತ್ರ ಬದಲಾಡೋದು. ಮತ್ತು ಈ ಗಾರ್ಡನ್ ಆಗಿರ್ಬೋದು, ಆನಂತರ ಇದು ಇವೆಲ್ಲ ಇದು ನೋಡಿದಾಗ ರೀ ಬಹಳ ಬದಲಾವಣೆಗಳನ್ನು ತಂದುಕೊಟ್ಟಾರೆ ಸರ್. ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಾಬೀರ್ ಡಿ ಪಟೇಲ್ ಆಸ್ಪತ್ರೆಯಲ್ಲಿ ಬಡ ಜನರಿಗೆ ಗುಣಮಟ್ಟದ ಚಿಕಿತ್ಸೆ ಒದಗಿಸಲಾಗುತ್ತಿದೆ. ಆಸ್ಪತ್ರೆಯ ಆವರಣದಲ್ಲಿ ಕೈಗೊಂಡಿರುವ ಪರಿಣಾಮಾತ್ಮಕ ಕ್ರಮಗಳಿಂದ ಕಾಯಕಲ್ಪ ಪ್ರಶಸ್ತಿ ದೊರೆತಿದೆ ಎಂದು ತಿಳಿಸಿದರು. ಏನು ಇದರಲ್ಲಿ ನಮ್ದು ಸ್ವಚ್ಛತೆ ಬಗ್ಗೆ ನಮ್ದು ಹಾಸ್ಪಿಟಲ್ದ ಅಸೆಸ್ಮೆಂಟ್ ಮಾಡ್ತಾರೆ. ಅಸೆಸ್ಮೆಂಟ್ ಮಾಡೋ ಸಲುವಾಗಿ ಸ್ಟೇಟ್ ಲೆವೆಲ್ದಿಂದ ಟೀಮ್ ಬಂದಿರುತ್ತೆ, ತಂಡ ಬಂದಿರ್ತಾರೆ. ಅವ್ರು ಬಂದು ನಮ್ದು ಇಲ್ಲಿ ಪೂರ್ತಿ ರೋಗಿಗೆ ಯಾವ ಥರ ಆರೈಕೆ ಮಾಡ್ತಾಯಿದ್ದಾರೆ, ನಮ್ಮಲ್ಲಿ ಏನೇನು ಸ್ವಚ್ಛತೆ ಕಾರ್ಯಕ್ರಮ ಇದೆ, ನಮ್ಮದು ಪರಿಸರ ಯಾವ ಥರ ಇದೆ, ನಮ್ಮದು ಬಿಲ್ಡಿಂಗ್ ಯಾವ ಥರ ಇದೆ, ನಮ್ಮದೆಲ್ಲ ಟಾಯ್ಲೆಟ್ಸ್ ಬಾತ್ರೂಮ್ಸ್ ಯಾವ ಥರ ಇದೆ, ವಾರ್ಡ್ದಲ್ಲಿ ವೆಂಟಿಲೇಷನ್ ಕಲರ್ಸ್ ಯಾವ ಥರ ಇದೆ, ಫಸ್ಟ್ ಅವರ ಅಬ್ಸರ್ವೇಷನ್ ಅಂದರೆ ಎಲ್ಲ ಕಡೆ ಅವ್ರದ್ದು ಸ್ವಚ್ಛತೆ ಯಾವ ಥರ ಇದೆ ಅದನ್ನು ನೋಡ್ತಾರೆ.